ಶಂಕರನಾಗ್ನ ಯಾವತ್ತೂ ನಾವು ಮರಿಬಾರ್ದು. ಕರ್ನಾಟಕದ ಒಂದು ದೊಡ್ಡ ಕೊಡುಗೆ ಶಂಕರನ, ಎಂಥ ದೊಡ್ಡ ವ್ಯಕ್ತಿ ರೀ ಆ ಎಪ್ಪ. ಇಲ್ಲಾದ್ರೆ ಎಲ್ರಿ ಬರ್ತಾ ಇದ್ರು ರೆಕಾರ್ಡಿಂಗ್ ಥಿಯೇಟರ್ ಇಲ್ಲಿ ಎಲ್ಲ ಚೆನ್ನೈಗೆ ಹೋಗ್ತಾ ಇದ್ರು. ಮಾತ್ರ ಅವರನ್ನು ನಾವು ನೆನೆಸ್ಕೊಳ್ಳೋಣ. ಬೆಂಗಳೂರಿಗೆ ಬರುವಂತೆ ಮಾಡಿದವರೇ ಅವರು, ಅವರೆಲ್ಲ ಇಡೀ ಸಿನಿಮಾ ಇಂಡಸ್ಟ್ರಿ ಬಂತು ಇಲ್ಲಿ. ಅದು ಯಾರು ಹೇಳ್ತಾರೆ ಶಂಕರನಾಗೆ ಸರಿ, ಯಾರು ಹೇಳುವ ಅವ್ರ ಬರ್ತಡೇ ಒಂದು ಫೋಟೋ ಕೂಡ ಇಡಲ್ಲ. ನಮ್ಮ ಯಾವುದದು ಚೇಂಬರಲ್ಲಿ ಶೂಟಿಂಗ್ ಪರಶುರಾಮ್ ಹೋದೆ, ಕೂತಿರು ಬನಿ ನೋಡಿದ್ರೆ ಬನಿ ಅಂದರು. ಅವ್ರು ಮಹಾಲಕ್ಷ್ಮಿ ನೋಡಿದರೆ ಅವರು ಸ್ವಲ್ಪ ಟಾಪ್ ಸ್ಮಾರ್ಟ್ ಆಗಿ ಚಿಕ್ಕದ್ರು, ಒಂದು ಡ್ರೆಸ್ಸಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ರು. ಹೋದೆ ಸರ್ ಇಬ್ಬರ ಡ್ರೆಸ್ ಸೂಪರ್ ಸರ್, ಒಂದು ಮಾಡ್ಲಿಂಗ್ ಮಾಡೋಣ ಸರ್, ಪಾರ್ವತಿ ಹೋಗಿ ಆಮೇಲೆ ಮಾಡೋಣ ಅಕ್ಕ ಕೂತಿದ್ವಿ. ಸರಿ ಅಕ್ಕ ಊಟಕ್ಕೆ ಹೋದ್ರೆ ನಾವು ಏನು ಮಾಡಿದೆ ಅಣ್ಣವ್ರಿಗೆ ಹೇಳು ತೆಗೆದು ಪೂಜಲ್ಲಿ 20 ಮಾಡಲ್ ಕಾಲು ಎತ್ತಿದ್ದು ಮುತ್ಕೋಬೋದು ಏನೇನೋ ತೆಗೆದಾಕ್ಬಿಟ್ಟೆ. 20 ಫೋಟೋ ಆರೋಗ್ಯ ಮೇಲೆ ಬಂದು ಅಕ್ಕ ಮನೆಯಿಂದ ಫೋನ್, ಸುವರ್ಣ ಮನೆಗೆ ಬಾ ಫೋಟೋ ತೆಗ್ದಿಯಾ ಬಂದೆ. ಅಕ್ಕ ಮಾಡ್ಲಿ ಮಾಡ್ಲಿನ ಪಿಂಡ ನೋಡಿ ನಗಲ್ವಿನೋ ಅಕ್ಕ ಅಗ ಅಣ್ಣವ್ರದ್ದು ಕ್ಯಾರೆಕ್ಟರ್ ಮಾಡಿಲ್ಲ ಅಕ್ಕ ಒಂದು ಮಾತಾಡಿ ಓದ್ ಬಿಡ್ತೀನಿ. ಅಕ್ಕ ನೀವು ಓದ್ದ್ರೆ ನನ್ನ ಅಕ್ಕ ಇದ್ದಂಗ ಅಕ್ಕ ನಾನು ಒಂದು ಚೂರು ಬೇಜಾರಾಗೋದಿಲ್ಲ ಅಂತ. ಏನೋ ಸುವರ್ಣ ನಮ್ಮ ಗಂಡಿನ ಮಾಟ ಮಂತ್ರ ಮಾಡಿದ್ದೀನಿ, ನಿನ್ನ ಬೆಣ್ಣೆ ತರ ಕರು ಏನೋ ಮಾಡಿ ಅಗ ನಾನೇನು ಮಾಡಿಲ್ಲ ಅಕ್ಕ ಅಂತ ಅಂದ. ಅಷ್ಟೊತ್ತು ಬಂದರು ಮಾತಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನದು ಬೆಲ್ಲ ಅಕ್ಕ ಏನ್ ರೀ ಥರ ಫೋಟೋ ತೆಗೆಸ್ಕೊಂಡಿದ್ದೀರ ಚೆನ್ನಾಗಿದೆ ಅಲ್ಲ ಅಂದ್ರೆ ಹೆಂಗ್ ತೆಗಿಯುವ ಅಂದ್ರೆ ಫೋಟೋಗ್ರಾಫ್ಸ್ ಮಾತು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಮಾತು ನಾನೇನ್ ಗೊತ್ತಾ ಸಲಿ ಬೇರೆಯವ್ರ ತರ ನಮಸ್ಕಾರ ಸರ್ ಇತರ ಸರ್ ನಮಸ್ಕಾರ ಸರ್ ಅಂದ್ರೆ ಏನಕ್ಕೆ ಕೇಳ್ತಾ ಇದ್ದೀನಿ. ನಮ್ಮ ಈಗ ನಾನೊಬ್ಬ ಫೋಟೋಗ್ರಾಫರ್, ನನ್ಗೆ ನನ್ನ ಕೆಲಸ ಗೊತ್ತಿರ್ತದೆ, ನಮ್ಗೆ ಅವ್ರನ್ನ ಯಾವ ತರ ತೆಗಿಬೇಕು ಅಂತ ಗೊತ್ತಿರ್ಬೇಕು. ಅವ್ರು ದೊಡ್ಡ ಆಕ್ಟರ್, ಅವ್ರ ಬಗ್ಗೆನ ಅವ್ರ ಪರ್ವತ ನಾವು. ಆದ್ರೆ ನಮ್ಮ ಕೆಲಸದಲ್ಲಿ ನಾವು ಏನು ತೋರಿಸ್ಬೇಕಲ್ಲ, ನಾವು ಅವರು ಹೆಂಗಿನ ಹಿಂಗೆ ತೆಗೆದ ಅದಲ್ಲ. ತಮ್ಮ ಯಾರೇ ಯಾವುದೇ ಒಬ್ಬ ಫೋಟೋಗ್ರಾಫರ್ ಯಾರದೇ ಈಗ ದೊಡ್ಡ ದೊಡ್ಡವರು ಬರ್ತಾರೆ, ಅವ್ರದ್ದು ಹೆಂಗೆ ತೆಗಿಬೇಕು ಅದು ನನ್ಗೆ ಗೊತ್ತಿರ್ತದೆ, ಬೇರೆ ಯಾರಿಗೆ ಗೊತ್ತಿರೋದಿಲ್ಲ. ನಾವು ಒಬ್ಬ ಫೋಟೋಗ್ರಾಫರ್, ನಮಗೆ ಒಳಗಡೆ ಕಲ್ಪನಾ ಲೋಕ ಇರಬೇಕು ಫೋಟೋಗ್ರಾಫರ್ಗೆ ಏನಿರ್ಬೇಕು, ಒಳಗಡೆ ಇಂಥವ್ರ ಫೋಟೋ ತೆಗೆದ್ರೆ ಹೇಗೆ ಬರುತ್ತೆ ಅಂತ ಇರಬೇಕು. ಅದು ಬಿಟ್ಬಿಟ್ಟು ನಾನು ಅವ್ರು ಆರ್ಟಿಫಿಷಿಯಲ್ ಆಗಿ ಅಂತ ನಾನು ಹೆಂಗೆ ತೆಗಿಬೇಕು ಅವ್ರನ್ನು ಬೇರೆಯವ್ರ ಕೈಲಿ ಕರೆಸಿ ಅವರ ನಗಿಸ್ಬೇಕು ಮಾತಾಡ್ತಾ, ಆಗ ನಾನು ಫೋಟೋ ತೆಗಿಬೇಕು, ಅವಾಗ ಅದು ಫೋಟೋಗ್ರಾಫ್ಸ್ ಆಗುತ್ತೆ. ಅವ್ರು ಯಾವ್ದಾರ ಒಂದು ಕೆಟ್ಟ ನೆನಪಿದೆಯಾ ಸರ್? ಅಂದ್ರೆ ಈಗ ಇದೆ ಇಷ್ಟು ನೀವು ಹೇಳಿರುವಂತದೆಲ್ಲ ಒಳ್ಳೆ ಸವಿ ನೆನಪುಗಳೇ, ಸೊ ತುಂಬಾ ಚಾಲೆಂಜಿಂಗ್ ಆಗಿ ನೀವು ತೆಗೆದಿರುವಂತ ತಲೆ ಮೇಲೆ ಒಬ್ರು ಗನ್ ಇಟ್ಬಿಟ್ಟು ಶೂಟ್ ಮಾಡಿ ಬಿಸಾಕ್ಬಿಡ್ತೇನೆ ಅಂತ. ಕಾವೇರಿ ಗಲಾಟೆ ಆಯ್ತು. ಕಾವೇರಿ ಗಲಾಟೆ ಆದ್ರೆ ನಾನು ಇದರಲ್ಲಿ ಇಲ್ಲಿ ಅದು ನಮ್ಮ ನವರಂಗ್ ಥಿಯೇಟರ್ ಆ ಕಡೆ ಈ ಕಡೆ ಫುಲ್ ನಾನೇ ಫೋಟೋ ತೆಗಿತ ಇದ್ದು. ಅವತ್ತೇನಾಯ್ತು, ನಾನೊಬ್ಬನೇ ಫೋಟೋಗ್ರಾಫರ್, ಯಾರು ಆಗ ನ್ಯೂಸ್ ಪೇಪರ್ ತುಂಬಾ ಕಡೆ ಬರ್ತಾ ಗಲಾಟೆ ಯಾರು ಬರ್ತಾ ಇರೋ. ನಾನೇನ್ ಮಾಡಿ ತೆಗಿತಾ ಇದ್ದು ಒಬ್ರು ಸಬ್ ಇನ್ಸ್ಪೆಕ್ಟ್ರು, ಅವ್ರು ನಿನ್ನಿಂದಲೇ ಗಲಾಟೆ ಆಗ್ತಾರೆ ಬೆಂಕಿ ಹಚ್ಚಿದೆಲ್ಲ, ನಿನ್ನೆ ಶೂಟ್ ಮಾಡಿಸ ಮಾಡಿ ನೋಡೋಣ ಅಂದ್ರೆ ಮಾಡಿ ನೋಡೋಣ ಅಂದ್ರೆ ಯಾರಿಗೆ. ನಾನು ನ್ಯೂಸ್ ಫೋಟೋಗ್ರಾಫರು, ನನ್ಗೇನು ಆ ಥರ ಭಯ ಎಲ್ಲ ಮಾಡಿ ನೋಡೋಣ, ನೀವು ಗಲಾಟೆ ಮಾಡಕ್ಕೆ ಬಂದಿದ್ದೇನೋ ಅಂತ ಅಂದೆ. ಏನು ಹಿಂಗೆ ಮತ್ತೆ ಇನ್ನೇನು ನೀವೇನು, ನೀವು ಏನ ಕೆಲ್ಸಕ್ಕೆ ಬಂದ ಅದೇ ನಾನು ಕೆಲಸಕ್ಕೆ, ನಿಮ್ಗೆ ನಾಳೆ ಪ್ರೂಫ್ ಇರೋದು ನನ್ನ ಹತ್ರ ಅಂದೆ. ಆಮೇಲೆ ಅದಾದ್ಮೇಲೆ ಬೆಂಗಳೂರಲ್ಲಿ ಉರ್ದು ಗಲಾಟೆ ನಿಮ್ಗೆ ಗೊತ್ತಿದ್ದೇನೋ ಗೊತ್ತಿಲ್ಲ, 94 ಅವತ್ತು ನನಗೆ ಒಂದು ಸ್ಟ್ಯಾಬಿಂಗ್ ಮಾಡಿದ ಫೋಟೋ ತೆಗೆದು ಅದಕ್ಕೆ ತಲ್ವಾರ್ ಇಟ್ಟಿಸ್ಕೊಂಡು ಅಟ್ಟೆ ಕಡಿ ಹಾಕಿ ನನಗೆ. ಆಗ VSF-ನವರು ಸಿಕ್ಕಿದ್ರು, ಓಡ್ ಫುಲ್ಲು ಕೂಡ ಬೆಳೆಯಲ್ಲ ಹಂಗೆ ಓಡ್ ಬಂದಿದ್ದೇನೆ ಅಲ್ಲಿಂದ. ಆಮೇಲೆ VSF-ನವರು ಕರೆದು, ಏಯ್ ಕ್ಯಾ ಯಾರ ತುಂಬ ಏಕಾದ್ಮಿ ಅಂದರ ಜಾತೆ ಮರಣಕೆಯಲ್ಲಿ ಶಾಕ್ ತುಂಬ ಏಕಾದ್ಮಿ ಜಾತೆ ಸಾ ಫೋಟೋವನ ಸಾರ್ ಕ್ಯಾ ಫೋಟೋ ಯಾರ ಅದನ್ನ ನೋಡಿ ಮಂಗಳೂರಿನವರು ಆದ್ರೆ ಲೀಡರ್ ಕಾಮತ್ ಅಂತ ದಾದೆ ಮಾರ್ರೆ ಇನ್ನೀಗ ಊರ್ದಕ್ಲಿಗೆ ಕೋಟಿಗೆ ಇಜ್ಜ ಅಂದ್ರು. ಹಂಗಲ್ಲ ಸರ್ ಅಂತೆಲ್ಲ ಹೇಳಿದೆ. ಅಂದ್ರೆ ಏನಕ್ಕೆ ಹೇಳಿ ನನ್ಗೆ ನನ್ನ ಲೈಫ್ ಏನ್ ಹೇಳಿದೆ ಅಂದ್ರೆ, ಆಮೇಲೆ ಇನ್ನೊಂದು ನನ್ಗೆ ಸೆಕೆಂಡ್ ಲೈಫ್ VK ಶಿವರ ನಾನು ಇಲ್ಲದ್ರ ನನ್ಗೆ ಬೊಂಬು ಬಜಾರ್ ಒಂದು ಗಲಾಟೆ ಆಯ್ತು. ಅವತ್ತು ಬೆಂಕಿ ಹಚ್ಚದೆ ಹೋಗಿ ಫೋಟೋ ತೆಗೆದೆ. ಅವಾಗ ನಾನು ಬೆಂಕಿಗೆ ಹಾಕ್ಲಿಕ್ಕೆ ಒಂದು 7-8 ಜನ ಹಿಂಗೆ ಹಿಡಿದಿದ್ರು. ಆವಾಗ VK ಶಿವರು ಲಾಠಿ ಚಾರ್ಜ್ ನನ್ಗೆ ಬಿಡಿಸಿ ಅವರು ನನಗೆ ಸೆಕೆಂಡ್ ಲೈಫ್ ಏನಾದ್ರು ನನಗೆ ಇದ್ದಿದ್ರೆ ಅದಕ್ಕೆ ಅವರೇ ಕಾರಣ. ಅವರು ಯಾವಾಗಲೂ ಸಿಗ ತಮಾಷೆ ಮಾಡ್ತಾರೆ, ಇನ್ನೊಂದು ಸರಿ ಹೋಗ್ತೀರಾ ಬೊಂಬೆ ಬಜಾರ್ ಒಬ್ಬರು ಹೋಗ್ತಿರೇನ್ರಿ ಅನ್ನೋರು. ಸೊ ಯಾವ್ದು ತುಂಬಾ ಚಾಲೆಂಜಿಂಗ್ ಅನ್ಸಿತ್ತು ಸರ್ ಹಾಗೆ? ಸಿನಿಮಾ ಫೋಟೋಗ್ರಫಿ ಅಥವಾ ನ್ಯೂಸ್ ಫೋಟೋಗ್ರಫಿ? ನ್ಯೂಸ್ ಫೋಟೋಗ್ರಫಿ. ಮನುಷ್ಯನ ಥ್ರಿಲ್ಲಿಂಗ್ ಜಾಬ್ ಅಂದ್ರೆ ನ್ಯೂಸ್ ಫೋಟೋಗ್ರಫರ್ ಅಂದ್ರೆ ಪಕ್ಕ. ನಾನು ಏನ್ ಮಾಡೇನೆ ಆದ್ರೆ CM ಅದ್ರ ನಿಂತ್ಕೊಳ್ರಿ ನನಗೆ ಫೋಟೋ ಬೇಕು ಅಂದ್ರೆ. ಸೊ ನಿಮಗೆ ತುಂಬಾ ಖುಷಿ ಕೊಟ್ಟದ್ದು ಅದುವೇ ನ್ಯೂಸ್, ಬೇರೆ ಯಾವ್ದಲ್ಲ. ನ್ಯೂಸ್ ಫೋಟೋಗ್ರಫ್ಸ್ ಎಲ್ಲ ಅಂದ್ರೆ ಎಲ್ಲರೂ ನೀವು ಅದು ಪ್ರೆಸಿಡೆಂಟ್ ನಿಲ್ಲಿಸುವ ಕೆಪಾಸಿಟಿ ಇರ್ತದೆ ನಿಮಗೆ. ಆ ಪ್ರೆಸಿಡೆಂಟ್ ಸರ್ ಎಕ್ಸ್ಪ್ಲೇನ್ ಮಿಸ್ಟರ್ ಪ್ರೆಸಿಡೆಂಟ್ ಯೆಸ್ ಐ ಆಮ್ ದ ಟೇಕಿಂಗ್ ದ ಪಿಕ್ಚರ್ 1 ಸೆಕೆಂಡ್ ಅಂತ ಅಂತಕ್ಕ
ನಿಂತ್ಕೊಳ್ಳಿ ಎಸ್ ಹಿಂದೆ ನಿಂತ. ನೀವು ಯಾರನ್ನು ಬೇಕಾದ್ರೂ ನಿಲ್ಲಿಸ್ಬೋದು, ಯಾಕಂದ್ರೆ ಒಬ್ಬ ನ್ಯೂಸ್ ಫೋಟೋಗ್ರಾಫರ್ಗೆ ಯಾರನ್ನು ನಿಲ್ಲಿಸಿ ಕೆಪಾಸಿಟಿ ಒಂದು ನ್ಯೂಸ್ ಫೋಟೋಗ್ರಾಫರ್ ಯಾಕಂದ್ರೆ ಅವನಿಗೆ ಗೊತ್ತಿರೋ ಚಂದ ಕಣ ಅಂದ್ರೆ ಎಲ್ಲರಿಗೇನು. ಈಗ ನಿಮ್ಮ ವಿಡಿಯೋ ತರದ ಮೂವ್ಮೆಂಟ್ ಆಗ್ತಾ ಇರೋದು ಅದು ಸ್ಟಿಲ್ ಅಂದ್ರೆ ಈಗ ನಾನು ಸತ್ತದ್ ನಾನು ಸತ್ತೈತನ ನನ್ನ ಗ್ಯಾರಂಟಿ ಹಂಗೆ ಫೋಟೋ ತಾನೆ ವಿಡಿಯೋ ಆಗ್ತದ ಅದಕ್ಕೆ ಹೌದು. ನಾನು ಏನಕ್ಕೆ ಹೇಳ್ತೇನೆ ಫೋಟೋಗ್ರಾಫ್ಸ್ ಇದೆಯಲ್ಲ ಅದು ಲೈಫ್ ಯಾವಾಗಲ್ಲ ಅಂದ್ರೆ ಯಾರು ಈಗ ನಮ್ದು ಈಗ ನಂದು ಇನ್ನಂಗೆ ಸತ್ತಾಗ್ತೇನೆ ನಾಳೆ ನಮ್ಮ ಮೊಮ್ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಏ ನಮ್ಮ ತಾತ ಹಿಂಗಿದ್ರು ಅಂತ ಅವ್ರಿಗೆ ಗೊತ್ತಾಗ್ತದಲ್ಲ. ಅದರಿಂದ ಫೋಟೋಗ್ರಾಫ್ಸ್ ಇಲ್ಲ ಲೈಫ್ ಯಾರಿಗೆ ಆಗಲಿ. ಈಗ ನಾವು ಪೇಪರಲ್ಲಿ ಬಂದಾಗ ಫಸ್ಟ್ ಏನು ಮೀಸ್ ಓದ್ತೇವೆ ಫಸ್ಟ್ ಫೋಟೋ ಓ ನಮ್ಮ ಪ್ರಜಾವಾಣಿಯಲ್ಲಿ ನಂದು ಹೈಯೆಸ್ಟ್ ಬೈಲೇನು ಬಂದು ನಂದೇ ಅನಿಸ್ತದೆ ಹೈಯೆಸ್ಟ್ ನಂದೇ ಅಂದರೆ ಎಲ್ಲ ಆಗ್ಬಿಟ್ಟು ಎಲ್ಲ ಉಲ್ಟನೇ ತೆಗೆದು ನನಗೆ ಅಸೆಂಬ್ಲಿಗೆ ಬಾಯ್ಕಾಟ್ ಮಾಡಿದ್ದಾರೆ ಅದು ಬರಬಾರ್ದು ಅಂತ. ಹೌದು ನಾನು ಅಸೆಂಬ್ಲಿ ಕತೆ ಕೂಡ ಕೇಳಿದೀವಿ ನಾವು ಕೇಳಿದೀವಿ ಫೋಟೋ ತೆಗೆದಿರೋದು ಏನಾಯ್ತು ಸರ್ ಅದು ಏನಾಗಿದೆ ಅಂದ್ರೆ ಒಂದು ಮಹಿಳಾ ಸದಸ್ಯರು ಲಿಫ್ಟಿಕ್ ಆಗ್ತಾ ಇದ್ರು ನಾನೇನ್ ಮಾಡಿದೆ ಫೋಟೋ ತೆಗೆದು ನಮ್ಮ ಪ್ರಜಾವಾಣಿ ದೊಡ್ಡದಾಗಿ ತಗೊಂಡು ಅವ್ರು ನನ್ನನ್ನು ಬ್ಯಾಂಕಲ್ಲಿ ಮಧ್ಯಾಹ್ನ ಊಟ ಇರೋದು ನಾನು ಯಾರು ನಾನು ದೊಡ್ಡ ಪ್ರಾಬ್ಲಮ್ ಇದೆ ನಾನು ಒಬ್ಬಂದು ಅರ್ಧೋಲ್ರೆ ನೀರು ಕುಡಿಯಲ್ಲ ನನ್ನ ಕಾಸು ನಾನು ತಿನ್ಬೇಕು ಮುಂಚೆ ನೀವು ಯಾರನ್ನು ಬೇಕಾದ್ರೆ ಕೇಳು. ನಾನು ಫೋಟೋ ತೆಗಿಲಿಕ್ಕೆ ಸಿದ್ದರಾಮಯ್ಯ ಮಿನಿಸ್ಟರ್ ಸಿ ಎಂ ಇದ್ರು ಫೋಟೋ ತೆಗಿಬೇಕಾದ್ರೆ ಇವ್ರು ನಾನು ಹುಡುಕ್ತಾರೆ ಪ್ರಜಾವಾಣಿ ಫೋಟೋಗ್ರಫರ್ ಯಾರು ಪ್ರಜಾವಾಣಿ ಫೋಟೋಗ್ರಫರ್ ಅಲ್ಲಿ ಬರ್ತಾ ಇದ್ದೆ ನೋಡು ಅವನೇ ಅಂದರು ನನ್ನ ಹತ್ರ ಬಂದರು ನೀವೇನು ಪ್ರಜಾವಾಣಿ ಫೋಟೋಗ್ರಫರ್ ಹೌದು ಏನು ಅಂದ ನೀವು ನಮ್ಮದು ಇದು ಲಿಫ್ಟಿಗೆ ಹಾಕೋ ಅದು ಲಿಫ್ಟಿಗೆ ಹಾಕೋ ಜಾಗನ ಕೇಳಿದೆ ಅದು ಕಡಿದಾಳು ಮಂಜ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ತಿಳ್ಕೊಂಡಿದ್ರು ನೀವು ಲಿಫ್ಟಿಗೆ ಹಾಕಿನ ಬೇಡ ಅಂತ ನಿಮಗೆ ರೂಮ್ ಕೊಟ್ಟಿದ್ದಾರೆ ಅಲ್ಲಿ ಬೇಕಾದ್ರೆ ಹಾಕಿ ನಾವು ಬರೋದಿಲ್ಲ ನೀವು ಯಾಕೆ ಇಲ್ಲಿ ಹಾಕ್ತೀರ ಅಂತ ಅದೆಲ್ಲ ಆಯ್ತು ಏನು ಫೋಟೋಗ್ರಾಫ್ ಏನು ಆಮೇಲೆ ಇನ್ನೊಬ್ರದ್ದು ಕಚ್ಚ ಬಿದ್ದೋಯ್ತು ಅವ್ರೇನು ಅಲ್ಲಿ ಹೀ ಅಂತ ಕಟ್ತಾ ಇದ್ರು ನಾನೇನು ಐದು ನಾಲ್ಕು ಫೋಟೋ ತೆಗೆದು ಏನಕ್ಕೆಂದ್ರೆ ಒಂದೇಳಿ ಅಸೆಂಬ್ಲಿ ಅಂದ್ರೆ ಗೌರವ ಕರ್ನಾಟಕದ ಗೌರವಾನ್ವಿತ ಜಾಗ ಅದು ನಮ್ಮ ಇಡೀ ಕರ್ನಾಟಕದ ಗೌರವಾನ್ವಿತ ಜಾಗ ಅಲ್ಲಿ ಹೇಗಿರ್ಬೇಕು ನಾವು ಅವರನ್ನು ಯಾಕೆ ಕಳಿಸ್ತೇವೆ ನಾವು ಅವರನ್ನು ಯಾಕೆ ಕಳಿ ಗೆಲ್ಲಿಸಿ ನಾವು ಊಟ ಕಳಿ ಅವ್ರು ಹೇಗಿರ್ಬೇಕು ನಿದ್ದೆ ಮಾಡಿದ್ರೆ ಆಮೇಲೆ ಮಲ್ಕೊಂಡೇ ಇದ್ರೆ ನಾವು ನಮ್ಮ ಕಷ್ಟವನ್ನು ಹೇಳಕ್ಕೆ ಅವ್ರಿಗೆ ಕಳಿಸ್ತೇವೆ. ಡೈರೆಕ್ಟ್ ಆಗಿ ಒನ್ ಟು ಒನ್ ಕಮ್ಯುನಿಕೇಶನ್ ಮಾಡ್ತಿರ್ಲಿಲ್ಲ ಎಲ್ಲ ಕ್ಯಾಮರಾ ಮೂಲಕ ಅದೇನಿದ್ ಒಂದ್ಸರಿ ಇಶ್ಯೂ ಆಗ್ಬಿಡ್ತು ನನ್ನ ಅಸೆಂಬ್ಲಿಯವರಿಗೆ ಬಾರದಂಗ್ ಮಾಡುವ ಅವ್ನು ಬಂದ್ರೆ ನಿಮ್ಮ ಆ್ಯಡ್ ಕಟ್ ಮಾಡಿ ತಿಂಗ್ಳಿಗೆ ಒಂದೂವರೆ ಕೋಟಿ ಆ್ಯಡ್ ಕಟ್ ಮಾಡಿ ನಮ್ಮ ಡೈರೆಕ್ಟ್ ಸಾಹೇಬರಿಗೆ ಶಾಂತಕುಮಾರ್ ಸರ್ ಫೋನ್ ಅವರು ನಮ್ಮ ಇವ್ರಿದ್ರು ಎಡಿಟರ್ ಸಂಪಾದಕರು ದಂಡವತಿ ಸಾಹೇಬರು ಅವರಿಗೆ ಹೇಳಿದ್ರು ನೋಡ್ರಿ ಹಿಂಗಾಗಿದ್ದು ಏನ್ ಮಾಡ್ತೀರ ಅಂತ ಕೇಳಿದ್ರು. ಆವಾಗ ನನ್ನ ಕಾಯ್ತಾ ಇದ್ರು ಬಂದೆ ಅಷ್ಟೊತ್ತಿಗೆ ಬರ್ರಿ ಇಲ್ಲಿ ಒಳ್ಳೆ ಕಾಟಾಕ್ ಕೊಡ್ತಿರ್ರಿ ನಮ್ಗೆ ಒಳ್ಳೆ ನಿಮ್ಮಿಂದ ಭಾಳ ಇದಾಗ ನಾಳೆ ಅಸೆಂಬ್ಲಿಗೆ ಹೋಗ್ಬೇಡ್ರಿ ಅಂದ್ರು. ಆಯ್ತು ಸರ್ ನನಗೆ ನಾನಂದೆ ನಾನು ಹೆಣದ ಫೋಟೋ ತೆಗೆದು ನನಗೆ ಯಾವುದಾದ್ರೆ ಏನಂದೆ ಅಲ್ಲಿಂದ ಆನಂದ್ ಬಕ್ಷಿ ಅಂತ ನಮ್ಮ ಇದ್ದ ಫೋಟೋಗ್ರಾಫ್ ಚೀಫ್ ಅವನು ಆಗ ಅವನು ಚೀಫ್ ಅದ ಆಮೇಲೆ ನಾನಿದ್ದೆ ಅವನು ಕರೆದ್ರೆ ನಾಳೆ ನೀವು ಹೋಗ್ರಿ ಅಂತ ಅಂದ್ರು. ಅವಾದಿಕೇನಂದ ಸರ್ ನೀವು ಫೋಟೋ ನೀವು ಎಡಿಟರ್ ನೀವು ಫೋಟೋ ಅವ್ನು ತೆಗಿತಾನೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಹಾಕಿ ನಾನೇ ಹೋಗ್ಲಿ ಸುವರ್ಣ ತರ ಅಸೆಂಬ್ಲಿಯಲ್ಲಿ ಯಾರು ಫೋಟೋ ತೆಗಿಯಕ್ ಆಗಲ್ಲ ಅಂತ ಅಲ್ಲೇ ಹೇಳಿದವ ಸರಿ ಮತ್ತೆ ನಾನು ಅದು ಮತ್ತೊಂದು ನಾನು ಬಿಡ್ತಾ ಇಲ್ಲ ಇವ್ರೊಳಗಡೆ ಮಾಷ ಹೇಯ್ ಯಾವನ್ ಹೇಳದಂದು ಹೇಯ್ ನನ್ನ ಹಂಗೆ ಮಾತಾಡ್ತಾರೆ ಅಕ್ರೆಡಿಷನ್ ಕಾರ್ಡ್ ಐತೆ ನನ್ನ ಹತ್ರ ಫಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ಆಮೇಲೆ ನಾನು ಬರೋಕ್ಕಾಗಲ್ಲ ಯಾರಿಗೆ ಹೇಳಿ ನಮ್ಮ ಆಫೀಸಲ್ಲಿ ಕೊಡಿ ಅಣ್ಣ ನೀನು ಹೋಗೋಣ ನೀನು ದೊಡ್ಡ ನಾವು ನಿನ್ನತ್ತ ಯಾರು ಮಾತಾಡ್ತಾರೆ ಇಷ್ಟು ಮಾತಾಡ್ತಾ ನನಗೊಂದು ಡೌಟ್ ಬರುದು ಇಷ್ಟು ಧೈರ್ಯ ಎಲ್ಲಿಂದ ಬಂತು ನಿಮಗೆ ಮಂಗಳೂರು ನೀರಿದ ಮಣ್ಣು ನೀರಿನ ಗುಣನೇ ಬಂದಿದ್ದಾರೆ ಅಲ್ಲಿ ಅಂದ್ರೆ ನಿಮಗೆ ಯಾರು ಸರ್ ಆರಂಭದಲ್ಲಿ ಕಲಿಸಿರುವಂತದ್ದು ಅಂದ್ರೆ ಈಗ ಫೋಟೋಗ್ರಫಿ ಏನು ಸಾಮಾನ್ಯ ಕಲೆ ಅಲ್ಲಿ ಬಳ್ಳಲ್ ಭಾಗ ಅಂದ್ರೆ ನಮ್ಮ ಏರಿಯಾ ಇದೆ ಪಕ್ಕರು ಅಲ್ಲಿ ಇರುದೇ ರೌಡಿಗಳು ಅಲ್ಲಿ ಹುಟ್ಟು ಅಂದ್ರೆ ಒಂದ್ಸರಿ ಇಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಸಿಕ್ಕಿದ್ರು ವಿಧಾನಸೌಧದಲ್ಲಿ ಅವರು ಕಬ್ಬನ್ ಪಾರ್ಕ್ ಅಲ್ಲಿ ಇದ್ದು ನಾನು ಮಾತಾಡಿ ಇಲ್ಲಿ ನಾನು ಮಂಗಳೂರು ಇದ್ದೆ ಓ ನಾನು ಮಂಗಳೂರಲ್ಲಿ ಇದ್ದೆ ಪೂರ್ವದಲ್ಲಿ ಅಲ್ಲಿ ಇಲ್ಲಿ ಇದ್ದೆ ಅಂದ್ರೆ ನಿಮ್ಮ ಮನೆ ಎಲ್ಲಿ ಬಳ್ಳಲ್ ಭಾಗ ಆದ್ರೆ ಹಳೆ ಕೇಸ್ ಯಾವ್ದಾದ್ರು ಇರ್ಬೇಕಲ್ಲ ಸುಮ್ಮನೆ ಸರ್ ನನ್ಗೆ ಯಾವ ನಮ್ಮಷ್ಟು ಒಳ್ಳೆಯವನು ಯಾರಿಲ್ಲ ಅಂತ ಯಾಕೆಂದ್ರೆ ನೀವು ಕೇಳಿರ್ಬೇಕು ಬಳ್ಳಲ್ ಭಾಗ ಅಂದ್ರೆ ಅಲ್ಲಿ ಈಗ ಇಲ್ಲ ಆವಾಗ ಬರೀ ಇವರೇ ಗಲಾಟೆ ಫಸ್ಟ್ ಹೊಡಿದು ಆಮೇಲೆ ಪುರ್ಸೋದಾಗ ಮಾತಾಡೋಣ ಅನ್ನೋದು ಅಂದ್ರೆ ಅಂತ ಏರಿಯಾ ಅದು ಆ ಏರಿಯಾದಿಂದ ಬಂದವರು ಅಲ್ಲಿಂದಲೇ ಆಟೋಮೆಟಿಕ್ ಆಗಿ ಬಂದು ಇಲ್ಲಿ ಬಂದ ತಕ್ಷಣ ನಾನು ಇಲ್ಲಿನಷ್ಟೇ ನಮ್ಮ ಅಣ್ಣ ಅದಕ್ಕೆ ನಾನು ಕೋಪ ಜಾಸ್ತಿ ಕೋಪ ಅಂದ್ರೆ ಭಯಂಕರ ಕೋಪ ಬಿಡ್ತಾನೆ ಇರ್ಲಿಲ್ಲ ಯಾರಿಗೆ ಅದಕ್ಕೆ ನಮ್ಮ ಅಣ್ಣನಿಗೆ ಸಿಟ್ಟು ಅದಕ್ಕೆ ನಮ್ಮ ಅಣ್ಣ ಹೇಳಿದ್ರು ನಿಮಗೆ ಏನೋ ಸಿನಿಮಾ ನನಗೆ ಡೈರೆಕ್ಟ್ ನನ್ನ ಅಣ್ಣ ಹೇಳಿದ
ನಿನಗೆ ಈ ತರ ಇದು ಆಗಲ್ಲಪ್ಪ, ಇದ್ರ ಆಗುದಿಲ್ಲ, ಇಲ್ಲಿ ತಗ್ಗಿ ಬಗ್ಗಿ ಬಾಳಬೇಕು ಸಿನಿಮಾದಲ್ಲಿ, ನೀನು ಬೇರೆ ಏನಾದ್ರು ನೋಡ್ಕೋ ಅಂದ್ರು. ಆವಾಗ ಏನಾಯ್ತು ಅಂದ್ರೆ ಈ ಲೈನಿಗೆ ಬಂದೆ, ಯಾವ್ದಕ್ಕೆ ಪ್ರೆಸ್ ಫೀಲ್ಡ್ಗೆ ಬಂದೆ. ಆಮೇಲೆ ಇನ್ನೊಂದಿನ ಇನ್ನೊಂದು ಹೇಳು, ಶಂಕರ್ನಾಗ ನಾನು ಬಹಳ ದೋಸ್ತು. ಒಂದ್ಸಲ ಏನಾಯ್ತು, ಅವಾಗ 84 ಇರಬೇಕು, ಇಲೆಕ್ಷನ್ ಬಂತು, ಆಗ ಶಂಕರ್ನಾಗ ನನ್ನ ಹತ್ರ ಸಿಕ್ಕಿದ್ರು, ಸುವರ್ಣ ನಾವು ನೀವು ಬೀದರ್ಗೆಲ್ಲ ಪೆಟ್ರೋಲ್ ಹೋಗೋಡ್ರೆ ಜನತಾ ದಳ ಯಾವ್ದು ಪಾರ್ಟಿ ಇತ್ತೀಗ ಯಾವ, ನಾವು ಶಂಕರ್ನಾಗ ಅನಂತ ಇಡೀ ಮೆಟ್ರೋಡೋರಲ್ಲಿ ಇಡೀ ಕರ್ನಾಟಕ ಸುತ್ತಿದ್ದೀವಿ ಫೋಟೋ ತೆಗಿಲಿ. ಶಂಕರ್ ಅಂದ್ರೆ ತುಂಬ ಒಳ್ಳೆ ಮನುಷ್ಯ, ಕನ್ನಡ ಇಂಡಸ್ಟ್ರೀಸ್ ಇದೂ ಯಾವುದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ರೆಕಾರ್ಡಿಂಗ್ ರೇಟಿಂಗ್ ಥಿಯೇಟ್ರ್ ತಂದವರು ಶಂಕರ್ನಾಗ. ನಾವು ನಿಜವಾಗ ಹೇಳ್ತೇನೆ, ಶಂಕರ್ನಾಗ ಯಾವತ್ತೂ ನಾವು ಮರಿಬಾರ್ದು. ಕರ್ನಾಟಕದ ಒಂದು ದೊಡ್ಡ ಕೊಡುಗೆ ಶಂಕರ್ನಾಗ, ಎಂತ ದೊಡ್ಡ ವ್ಯಕ್ತಿ. ಆ ಎಪ್ಪ ಇಲ್ಲದ್ರೆ ಎಲ್ರಿ ಬರ್ತಾ ಇದ್ರು ರೆಕಾರ್ಡಿಂಗ್ ಥಿಯೇಟರ್ ಇಲ್ಲಿ ಎಲ್ಲ ಚೆನ್ನೈಗೆ ಹೋಗ್ತಾ ಇದ್ರು, ಮಾತ್ರ ಅವರನ್ನು ನಾವು ನೆನೆಸ್ಕೊಳ್ಳ ಬೆಂಗಳೂರಿಗೆ ಬರುವಂತ ಮಾಡಿದವರೇ ಅವರು, ಅವರೆಲ್ಲ ಇಡೀ ಸಿನಿಮಾ ಇಂಡಸ್ಟ್ರಿ ಬಂತು ಇಲ್ಲಿ. ಅದು ಯಾರು ಹೇಳ್ತಾರೆ, ಶಂಕರ್ನಾಗೆ ಸರಿ ಯಾರು ಹೇಳುವ, ಅವ್ರು ಬರ್ತಡೇ ಒಂದು ಫೋಟೋ ಕೂಡ ಇಡಲ್ಲ. ಅದೇ ನಮ್ಮಲ್ಲಿ ಕೆಲಸ ಮಾಡಿದವರನ್ನು ಮರೀತಾರೆ, ಕೆಲಸ ಮಾಡದವ್ರನ್ನು ಹೊಗಳ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ಲಿ ಅದೇ ಪ್ರಾಬ್ಲಮ್. ಇಲ್ಲಿ ಏನಾಗುತ್ತೆ, ಕೆಲಸ ಮಾಡೋದವ್ನು ಏನು ಗೊತ್ತ, ಅವನು ಓಹೋ ಅಂತಾರೆ, ಅವನು ಏನಂದ್ರೆ ಇದು ಮಾಡಿ ಶೋ ಮಾಡ್ತಾನೆ, ಈ ಕೆಲಸ ಮಾಡಿದ್ರೆ ಬಿ ಅಂತ ಇರ್ತಾರೆ, ಅವ್ನು ಯಾರು ಕೇಳ ಮಾಡಲ್ಲ.